ಕೋಟೆ ಪಂಚ. ಇದನ್ನ ನಾನು ಹಿಡ್ಕೋಬೇಕ ಯಾಕೆ ಅಂಕಲ್? ನಾ ಅಪ್ಪ ಬರ್ತಾರೆ ಅಂಕಲ್. ಲೇ, ಈ ವಯಸ್ಸಲ್ಲಿ ಸಿಗರೇಟ್ ಸೇದೋದೇ ತಪ್ಪು. ಅಪ್ಪಂಗ್ ಬೇರೆ ಹೆದರ್ತಾ ಇದೀಯಾ, ಒಂದ್ ಕೆಲಸ ಮಾಡಿ. ಎಷ್ಟು ಬಿಡ ಅಂಕಲ್? 15 ರೂಪಾಯಿ ಅಂಕಲ್, ಹೊಟ್ಟೆ ಉರಿಯತ್ತೆ. ನಿಮ್ ಕಲ್ ಇದ್ರೆ ಪ್ರಾಬ್ಲಮ್ ಇರಲ್ಲ. ಓ ಲೇ, ನಾನು ಸೇದಲ್ವೋ ಇದನ್ನ? ಅಂಕಲ್ ಹಿಡ್ಕೊಳ್ಳಿ ಅಂಕಲ್, ಪರವಾಗಿಲ್ಲ. ನೋಡು, ಪಬ್ಲಿಕ್ ಪ್ಲೇಸ್ ಅಲ್ಲಿ ಬೇರೆ ಸೇರ್ತಿದ್ಯಾ, ಇನ್ನೂ ರಾಂಗು. ಪೊಲೀಸ್ ನನಗೆ ಗೊತ್ತಾದ್ರೆ ಹಾಕೊಂಡು ಒದಿತಾರ ಮೇಲೆ. ನೀನು ಗಂಗಾಧರ್ ಅವ್ರ ಮಗ ಅಲ್ವೇನ? ನಮ್ಮ ಅಪ್ಪ ಗೊತ್ತ ಅಂಕಲ್ ನಿಮ್ಗೆ? ನಿಮ್ ಅಪ್ಪನು ಗೊತ್ತು, ನಂಬರ್ ಇರ್ಬೇಕನ್ನಪ್ಪ. ಇಲ್ಲಿ ಒಡೆ ಹೋಗ್ಬಿಡ್ನ ನೋಡಿ, ಎಂತ ಮಕ್ಕಳು ಈ ವಯಸ್ಸ ಸಿಗರೇಟ್ ಹಿಡ್ಕೊಂಡು. ನನಗೂ ಇದಕ್ಕೂ ಆಗ ಬರಲ್ಲ. ಅಲ್ರಿ, ಅದ್ ಯಾವ್ದೋ ಹುಡುಗ ಸಿಗರೇಟ್ ಕೊಟ್ಟೋಗಿದ್ದ, ಅಲ್ಲಿ ಇಟ್ಟಿದ್ದೆ. ಅಲ್ಲ, ನೀವು ಬಂದು ಕೂತ್ಕೊಂಡ್ಬಿಡೋದ? ಸುಟ್ ಬಿಡ್ತೇನ್ರಿ. ಇಲ್ಲ ಸರ್, ಇಲ್ಲ ನೋಡೋದಿಲ್ಲ, ಪರವಾಗಿಲ್ಲ ಬಿಡಿ ಸರ್. ಅಯ್ಯೋ, ಪಂಚರೇ ಪಂಚರ್ ಆಗೋಯ್ತಲ್ರಿ. ಬಿಡಿ ಸರ್, ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ, ಹೋಗ್ಲಿ ಬಿಡಿ. ಏನ್ ವಿಷಯ ಬಂದಿದ್ದು ಸರ್? ಏನಿಲ್ಲ, ಮೇಲ್ಗಡೆ ಹೋಗಿದೆ ಮನೆಗೆ, ಅಕ್ಕವರು ಕೆಳಗಡೆ ಕೂತಾರೆ ಅಂತ ಹೇಳಿದ್ರು. ಓಕೆ, ಅದಕ್ಕೆ ನನ್ನ ಮಗನ ಮದುವೆ ಇನ್ವಿಟೇಷನ್ ಕೊಡೋಣ ಅಂತ ಬಂದಿ ಸರ್. ಹೌದಾ? ದಯವಿಟ್ಟು ಖಂಡಿತ ಬರ್ಬೇಕು ಸರ್. ಏ, ಖಂಡಿತ ಬರ್ತೀನಿ, ಮಗನ ಮದುವೆ ಮಾಡ್ತಾ ಇದ್ರಿ, ಒಳ್ಳೇದಾಗ್ಲಿ. ಸರಿ ಸರ್. ಚೀರಾ ಸಂದೀಪ್, ಚೀರ್ಸ್. ನನ್ ಮಗ ನಾರಾಯಣ ಸರ್. ನಾರಾಯಣ? ನಮ್ದಲ್ಲ ಸರ್ ಇನ್ವಿಟೇಷನ್ ಇದು. ಮತ್ ಈ ಇನ್ವಿಟೇಷನ್ ಯಾಕಂದ್ರಿ ಸರ್? ಗಲಿಬಿಲಿಲಿ ಎದ್ಕೊಂಡ್ ಬಂದ್ಬಿಟ್ಟಿದ್ದೀನಿ ಸರ್. ಸಾರಿ, ಏನ್ರಿ ನೀವು ಗಲಿಬಿಲಿಲಿ ಬೇರೆ ಇನ್ವಿಟೇಷನ್ ತಂದ್ಬಿಡ್ತಾರಾ? ಏ, ಒಂದ್ ಕೆಲಸ ಮಾಡಿ, ವಾಟ್ಸ್ಆಪ್ ನಂಬರ್ ಐತಲ್ವಾ ಸರ್, ಇನ್ನೊಂದ್ ಮತ್ತೆ ಇನ್ವಿಟೇಷನ್ ತರ್ಕೊಂಬಿಡಿ, ಅದ್ರಲ್ಲಿ ಹಾಕಿ ನಮ್ ಬರ್ತೀನಿ ಮದ್ವೆಗೆ. ಸರಿ ಸರ್. ಮದುವೆ ದಿನ ಕನ್ಫ್ಯೂಸ್ ಆಗ್ಬಿಟ್ಟು ನಿನ್ ಮಗನಿಗೆ ಬೇರೆ ಹುಡುಗಿ ತಲೆ ಕಷ್ಟ. ಓಕೆ ಓಕೆ, ಏನ್ ಎತ್ತ ಮಾಡಿ, ನಾ ಬರ್ತೀನಿ. ಓಕೆ ಸರ್. ಯಾಕೆ ನೀವು ಡಲ್ ಆಗಿದ್ದೀರಾ? ಮದುವೆಗೆ ದುಡ್ಡು ಕಾಸು ಪ್ರಾಬ್ಲಮ್? ಇಲ್ಲ ಸರ್, ಆ ಥರ ಏನಿಲ್ಲ. ಮತ್ತೇನು ಸರ್ ಪ್ರಾಬ್ಲಮ್? ಏನಿಲ್ಲ ಸರ್. ಹಾಂ, ಸಣ್ಣ ಪ್ರಾಬ್ಲಮ್. ಏನು ಹೇಳ್ರಿ ಸರ್? ಏನೂ ಇಲ್ಲ. ಹಾಂ, ನನ್ನ ಮಗ 2 ದಿನ ಆಯಿತು ಮನೆ ಬಿಟ್ಟು ಹೊರಟೋಗ್ಬಿಟ್ಟಿದ್ದೀನಿ ಸರ್. ಯಾಕೆ? ಏನೂ ಗೊತ್ತಿಲ್ಲ ಸರ್, ಹೋಗ್ಬಿಟ್ಟಿದ್ದಾನೆ, ಮದುವೆ ಆಗಲ್ಲ ಅಂತೇಳಿ. ಮದುವೆ ಆಗಲ್ಲ ಅಂತ ಹೋಗ್ಬಿಟ್ಟವನ ಸರ್? ಏ, ಅವನು ಯಾವ್ದಾರು ಹುಡುಗಿ ಲವ್ ಮಾಡ್ತಿದ್ನ? ಅದು ಗೊತ್ತಿಲ್ಲ ಸರ್. ಗೊತ್ತಿಲ್ಲ, ಏನ ಕಾಯಿಲೆ ಗಿಲೆ? ಛೇ, ಅದೆಲ್ಲ ಏನಿಲ್ಲ ಸರ್, ಅದೆಲ್ಲ ಏನಿಲ್ಲ. ಮಸ್ಟಿ ಹೆದರ್ಕೊಂಡಿರ್ಬೇಕನ್ರಿ ಅವನು ಮದುವೆ ಆಗಕ್ಕೆ, ನನಗೆ ಅನಿಸ್ತಾ ಇತ್ತದು. ಅದು ಏನೋ ಗೊತ್ತಿಲ್ವಲ್ಲ ಸರ್. ಯಾರು ಗೊತ್ತಿಲ್ಲ ತಾನೆ ಸರ್? ಯಾರಿಗೂ ಗೊತ್ತಿಲ್ಲ, ನನಗೂ ನನ್ನ ಹೆಂಡತಿ ಮಾತ್ರ ಗೊತ್ತು. ಓಕೆ, ನೆಕ್ಸ್ಟ್ ನಿಮಗೆ ಸರ್ ಹೇಳಿರೋದು. ಓಕೆ ಸರ್, ಅದಕ್ಕೊಂದು ಏನಾರ ಒಂದು ಪರಿಹಾರ ಮಾಡಿಕೊಡಿ ಸರ್. ಓಕೆ ಓಕೆ, ಮಾಡ್ಕೊಡ್ತೀನಿ. ಹಾಂ ಸರ್, ಒಂದು ಕೆಲಸ ಮಾಡಿ, ನಿಮ್ಮ ಮಗನ ಫೋನ್ ನಂಬರ್ ಕೊಡಿ ಸರ್. ಮಾಡ್ಕೊಡಿ ಸರ್. ಏನಪ್ಪ ಈ ಕಾದು ಹುಡುಗ ಮಾಡ್ಬಿಟ್ರೆ ಹೇಳಿ. 8 55. ಸರ್ ಜಾಗ? ಹಾ, ಅದೇ ಬಂಡೆ ಹತ್ಕೋ ಬನ್ನಿ. ಬಂದೆ ಬಿಡಪ್ಪ. ಅದ್ ಸರಿ, ನನ್ನ ನಂಬರ್ ಹೆಂಗ್ ಸಿಕ್ತು ನಿಮ್ಗೆ? ಆ ವಿಷಯ ಆಮೇಲೆ ಇರ್ಲಿ. ಏನಿದು ಒಳ್ಳೆ ವೀರಪ್ಪನ್ ಗ್ಯಾಂಗ್ ತರ ಎಲ್ಲ ಗ್ಯಾಂಗ್ ಕಟ್ಕೊಂಡ್ಬಿಟ್ಟು ಬಂಡೆ ಮೇಲೆ ಬಂದು ಸೆಟ್ಲ್ ಆಗ್ಬಿಟ್ಟಿದ್ಯಾ? ಅದೊಂದು ದೊಡ್ಡ ಕತೆ ಬಿಡಿ ಸರ್. ಕೇಳಲೇ ಬಿಡಿ, ಎಂಟ್ರಿನ ಹಾಕ್ಬಿಡಿ. ಹೌದಾ? ಇವ್ರ ನಂಬರ್ ಕೊಟ್ಟಿದ್ದು ಇವ್ರ ಅಪ್ಪ. ನಮ್ಮ ಅಪ್ಪ ಎಲ್ಲಿ ಸಿಕ್ಕಿದ್ರು ಸರ್ ನಿಮ್ಗೆ?
ನಿನ್ನ ಇನ್ವಿಟೇಷನ್ ಕೊಡಕ್ ಬಂದಿದ್ರಪ್ಪ. ಅಲ್ಲಯ್ಯ, ಪಾಪ ನಿಮ್ಮ ಅಪ್ಪ ಪ್ರೀತಿಯಿಂದ ನಿನಗೊಂದು ಹೆಣ್ಣು ಹುಡುಕಿ ಕಷ್ಟಪಟ್ಟು ಹಣ ಎಲ್ಲ ಖರ್ಚು ಮಾಡಿ ಇನ್ವಿಟೇಷನ್ ಮಾಡಿಸಿ ನೆಂಟರಿಗೆಲ್ಲ ಹಂಚಿಕೊಂಡು ಕಲ್ಯಾಣ ಮಂಟಪ ಬುಕ್ ಮಾಡಿದ್ರೆ ಮದುವೆಗೆ ಅಂತ ನೀನ್ ಬಂದು ಬಂಡೆ ಮೇಲೆ ಕೂತ್ಕೊಂಡ್ರೆ ಹೆಂಗಯ್ಯ? ಯಾವನಿಗೆ ಬೇಕು ಸರ್ ಮದುವೆ? ಯಾಕೆ? ಹೆಂಡತಿ ಮಕ್ಕಳು ದಿನಸಿ ಗಿನ್ಸಿ ಲೋನ್ ಪಾನ್ ಹಾಲು ಗ್ಯಾಸ್ ಲಾಸು. ಏನ್ ಲಾಸು? ನಿಮ್ ಮಾತ್ ಕೇಳ್ತಾ ಇದ್ರೆ ನನ್ಗೊಂದು ಜೋಕ್ ನೆನಪಾಯ್ತದೆ. ಏಯ್, ನೀವು ಮದುವೆಗಿಂತ ಮುಂಚೆ ಬಡಿ ಮಕ್ಳ ನಿಮ್ಮ ರಿಂಗ್ ಟೋನ್ ಏನ್ ಮಾಡಿಕೊಂಡಿರ್ತೀರಿ ಗೊತ್ತಾ? ಅದೇ ಕೇಳಿ ಬಿಜಲು ಅನ್ನ ಬರೀ ಇಂಗ್ಲಿಷ್ ಹಾಡುಗಳೇ. ಮದುವೆ ಆದ ಒಂದ್ ತಿಂಗ್ಳಿಗೆ ಆ ರಿಂಗ್ ಟೋನೇ ಚೇಂಜ್ ಅಲ್ಲಪ್ಪ. ಯಾವ್ದು ಸರ್? ನಮ ಶಿವಾಯ ನಮ ಶಿವಾಯ ನಮ ಶಿವಾಯ ಹಂಗಾಗೋಯ್ತು ನಿಮ್ ಕತೆ. ಇಂತ ಟೈಮಲ್ಲಿ ನನಗೊಂದು ಪಂಚ್ ನೆನಪಾಗ್ತಾ ಇದೆ, ಹೇಳ್ತೀನಿ ಕೇಳ್ರಪ್ಪ. ಹೇಳಿ ಸರ್. ಮದುವೆ ಆಗೋದಕ್ಕಿಂತ ಮುಂಚೆ ಇಂತ ಬ್ರಹ್ಮಚಾರಿ ಹುಡುಗ ಎಲ್ಲಾ ವಿಚಾರದಲ್ಲೂ ದಿಟ್ಟ ಅದಿಟ್ಟ ದಿಟ್ಟ ದಿಟ್ಟ. ಮದುವೆ ಆಗಿ ಒಂದು ವರ್ಷಕ್ಕೆ ಸಿಗರೇಟ್ ಸೇರ್ತಿದ್ದವನು ಹೆಂಡತಿಗೆ ಹೆದರಿ ಸಿಗರೇಟ್ ಸೇದೋದು ಬಿಟ್ಟ ಸಿಗರೇಟ್ ಬಿಟ್ಟ. ಆಮೇಲೆ ಎರಡು ವರ್ಷ ಆದ್ಮೇಲೆ ಅವಾಗ ಅವಾಗ ಒಯ್ಕೊತ್ತಿದ್ದ ಹೆಂಡತಿಗೆ ಎದುರು ಬಿಟ್ಟು ಎಣ್ಣೆ ಹಾಕೋದ್ನು ಬಿಟ್ಟ ಹಾಕೋದ್ನು ಬಿಟ್ಟ. ಆಮೇಲೆ ಅವಾಗ ಅವಾಗ ಸ್ವಲ್ಪ ಹುಡುಗಿರ್ ಶೋಕೆ ಇತ್ತು, ಹೆಂಡತಿಗೆ ಸಿಕ್ಕ ಬಟ್ಟೆ ಎದುರು ಬಿಟ್ಟು ಹುಡುಗಿರ್ ಸವಾಸನು ಬಿಟ್ಟ ಬಿಟ್ಟ. ಇವೆಲ್ಲ ಬಿಟ್ಟ ಆದ್ಮೇಲೆ ಯಾಕೆ ಬದುಕಿರ್ಬೇಕು ಅಂತ ಕಟ್ಕೊಂಡ್ ಹೇಳ್ತೀನಿ ಬಿಟ್ಟ. ಬೋಲೋ ಶ್ರೀಕೃಷ್ಣ ಪರಮಾತ್ಮಕಿ. ನೋಡ್ರಲ್ಲ, ನಾವ್ ಈ ಸಂಚಿಕೆ ಮಾಡಿದ ಉದ್ದೇಶ ಏನ್ ಗೊತ್ತಾ? ನಾನು ಯಾವುದೇ ವಯಸ್ಸಿಗೆ ಬಂದ ಹುಡುಗನ್ನ ಏನಪ್ಪ ಯಾವಾಗ ಮದುವೆ ಊಟ ಹಾಕಿಸ್ತೀಯ ಅಂತಂದ್ರೆ ಅವ್ನು ಹೇಳ್ತಿದ್ದೆ ಗೊತ್ತಾ, ಏನ್ ಸರ್ ದುಷ್ಮನ್ ಗಿದರೆ ಅಂದ್ರೆ ಬಗಲ್ಮೆ ಅಂದಂಗ ಆಯ್ತಲ್ಲ ಅಂತ. ಯಾಕಿತ್ತರ ಡೈಲಾಗ್ ಹೇಳ್ತಾರೆ ಅಂತ ಅಂದ್ರೆ ಮದುವೆ ಅಂದ್ರೆ ಅದೇನು ಭಯನೋ ಅಥವಾ ಗಾಬರಿನೋ ಅಥವಾ ಅಧೈರ್ಯನೋ ಒಂದು ಅರ್ಥವಾಗಲ್ಲ. ಯಾಕೆಂದ್ರೆ ಯಾವುದೇ ಆಗ್ಲಿ ಜೀವನದಲ್ಲಿ ಕಷ್ಟಕ್ಕೆ ಸಿಗಾಕೊಂಡು ಅದನ್ನ ಎದುರಿಸಿದ್ರೆ ಸುಖ ಏನು ಅಂತ ಗೊತ್ತಾಗಲ್ಲ. ಕಮಿಟ್ಮೆಂಟ್ ಇರಬೇಕು ಯಾವಾಗ್ಲೂ, ಆಗಲೇ ಮುಂದಕ್ಕೆ ಬರೋಕ್ ಸಾಧ್ಯ. ಸಂಸಾರದಲ್ಲೇ ಎಲ್ಲಾ ಸಾರಗಳು ಇರಬೇಕು. ಅದಕ್ಕೆ ಸರ್ವಜ್ಞ ಹೇಳಿದ್ರು, ಹೆಣ್ಣಿಲ್ಲದವನ ಬಾಡು ಮರಳೊಳಗೆ ಎಣ್ಣೆ ಹೊಯ್ದಂತೆ ಸರ್ವಜ್ಞ. ಅದಕ್ಕೋಸ್ಕರ ಎಲ್ಲ ಮದುವೆಗೆ ಬಂದಿರೋ ಹುಡುಗರು ಬೇಗ ಮದುವೆ ಮಾಡಿಕೊಂಡು ಸೆಟ್ಲ್ ಆಗಿ, ಅಲ್ಲ ಸೆಟ್ಲ್ ಆಗ್ಬಿಡಿ, ಎಕ್ಸ್ಪ್ರೆಸ್ ಆಗಿ. ಇದೇ ನಮ್ಮ ಈ ಸಂಚಿಕೆಯ ಕೋಟೆ ಪಂಚ್. ಕೋಟೆ ಪಂಚ್, ಕೋಟೆ ಪಂಚು ಕಡ್ರಪ್ಪ. ಕೋಟೆ ಪಂಚ್ ನೋಡ್ಬೇಕು ಅಂದ್ರೆ ನಾಗರಾಜ್ ಕೋಟೆ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಆಗ್ರೋ. ಆಯ್ತು ಬಿಡು.